ಕಾಂಗ್ರೆಸ್ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟ ಆಗಿದೆ. ಬಾದಾಮಿಯಿಂದ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧಿಸೋದು ಇದೀಗ ಖಚಿತ. ಬಾದಾಮಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಸಿಕ್ಕಿದೆ. ನಿನ್ನೆ ಇದು ಆಲ್ಮೋಸ್ಟ್ ಫೈನಲೈಸ್ ಆಗೋಗಿತ್ತು. ಇವತ್ತು ಅಧಿಕೃತವಾಗಿ ಪ್ರಕಟ ಆಗೋದೊಂದು ಬೇಕಿತ್ತು. ಸೊ ಅಧಿಕೃತವಾಗಿ ಅದೀಗ ಪ್ರಕಟ ಆಗಿದೆ. ಬಾದಾಮಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಮಡಿಕೇರಿಯಿಂದ ಕೆಪಿ ಚಂದ್ರಕಲಾ ಚಂದ್ರಮೌಳಿ ಅವರು ಸ್ಪರ್ಧಿಸಬೇಕಿತ್ತು ಮಡಿಕೇರಿಯಿಂದ. ಆ ನಂತರದಲ್ಲಿ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಸ್ಕ್ಯಾಮಿಗೆ ಸಂಬಂಧಪಟ್ಟಂತಹ ಕೆಲವರ ಪರವಾಗಿ ಇವರು ವಕಾಲತ್ತನ್ನು ವಹಿಸಿದ್ರು ಅನ್ನುವಂಥದ್ದು, ವಕೀಲ್ಗಿರಿ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರ ವಿರುದ್ಧ ಆರೋಪ ಇತ್ತು. ಕೆಪಿ ಚಂದ್ರಕಲಾ ಅವರು ಈಗ ಸ್ಪರ್ಧಿಸ್ತಾರೆ. ಇನ್ನು ಪದ್ಮನಾಭ ವಿಧಾನಸಭಾ ಕ್ಷೇತ್ರದಿಂದ ಅಂತಿಮವಾಗಿ ಎಂ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ಪದ್ಮನಾಭನಗರ ಕ್ಷೇತ್ರದಿಂದ ಎಂ ಶ್ರೀನಿವಾಸ್ ಸ್ಪರ್ಧಿಸಿದ್ರೆ, ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಎನ್ ಎ ಹ್ಯಾರಿಸ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಕೆಂಗಲ್ ಶ್ರೀಪಾದ್ ರೇಣು ಅವರು, ನಿನ್ನೆ ಇದ್ರ ಬಗ್ಗೆ ಆಲ್ಮೋಸ್ಟ್ ಖಚಿತ ಆಗಿತ್ತು ಇವರೇ ಸ್ಪರ್ಧಿಸೋದು ಅಂತ, ಕೆಂಗಲ್ ಶ್ರೀಪಾದ್ ರೇಣು ಅವರು ಈಗ ಸ್ಪರ್ಧಿಸ್ತಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ ಕೆ ಷಡಕ್ಷರಿ ಅವರು, ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಎಚ್ ಪಿ ರಾಜೇಶ್. ಈ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಏನಿತ್ತು, ಸಿಟ್ಟಿಂಗ್ ಎಂ ಎಲ್ ಎಗಳು ಇಬ್ಬರು ಕೂಡ ಷಡಕ್ಷರಿ ಅವರಿಗೆ ಟಿಕೆಟ್ ಸಿಗಲಿಲ್ಲದಕ್ಕೆ ಬಹಳ ಗಲಾಟೆ ಆಯಿತು. ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ ಕೆ ಷಡಕ್ಷರಿ ಅವರಿಗೆ ಈಗ ಟಿಕೆಟ್ ನೀಡಲಾಗಿದೆ. ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಪಿ ರಾಜೇಶ್ ಅವರಿಗೆ ಟಿಕೆಟ್ ನೀಡದೇ ಇದ್ದಕ್ಕೆ ಬಹಳ ಗಲಾಟೆಗಳಾಯಿತು. ಇದೀಗ ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಎಚ್ ಪಿ ರಾಜೇಶ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ರಾಯಚೂರು ವಿಧಾನಸಭಾ ಕ್ಷೇತ್ರದಿಂದ ಸೈಯದ್ ಯಾಸೀನ್, ಸಿಂದಗಿ ವಿಧಾನಸಭಾ ಕ್ಷೇತ್ರದಿಂದ ಮಲ್ಲಣ್ಣ ನಿಂಗಣ್ಣ ಸಾಲಿ, ನಾಗಠಾಣ ವಿಧಾನಸಭಾ ಕ್ಷೇತ್ರದಿಂದ ವಿಠಾಲ್ ಕಟಕದೊಂಡ ಇವರಿಗಂತೂ ಟಿಕೆಟ್ ಸಿಕ್ಕಿದೆ. ಇನ್ನು ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಿ ಬಿ ಇನಾಮದಾರ್ ಅವರಿಗೆ ಏನಾದರೂ ಟಿಕೆಟ್ ಸಿಗಲಿಲ್ಲ ಅಂತ ಅಂದರೆ ನಾವೆಲ್ಲ ಪಕ್ಷ ತ್ಯಜಿಸ್ಬಿಡ್ತೀವಿ ಅಂತ ದೊಡ್ಡ ಗಲಾಟೆನೇ ಆಗಿತ್ತು. ಅದು ಮೊದಲ ಲಿಸ್ಟಲ್ಲಿ ಆ ಹೆಸರು ಅನೌನ್ಸ್ ಕೂಡ ಆಗಿರಲ್ಲ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಅಂತೇಳಿ. ಇದೀಗ ಕಿತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಡಿ ಬಿ ಇನಾಮದಾರ್ಗೆ ಕಾಂಗ್ರೆಸ್ ಟಿಕೆಟ್ ಲಭ್ಯ ಆಗಿದೆ. ಈ ಮುಖಾಂತರವಾಗಿ ಕಾಂಗ್ರೆಸ್ ಟಿಕೆಟ್ 223 ಕ್ಷೇತ್ರಗಳು, ಮೇಲ್ಕೋಟೆ ಕ್ಷೇತ್ರವೊಂದನ್ನು ಹೊರತುಪಡಿಸಿ ಮೇಲ್ಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಸ್ಪರ್ಧಿಸೋದಿಲ್ಲ. ಅಲ್ಲಿ ದರ್ಶನ್ ಪುಟ್ಟಣಯ್ಯ ಅವರಿಗೆ ಬಹಿರಂಗವಾಗಿ ಈಗ ಸಪೋರ್ಟನ್ನು ನೀಡ್ತೀವಿ ಅಂತ ಮುಂಚೆನೆ ಹೇಳಿದರು. ಅದೊಂದು ಕ್ಷೇತ್ರವನ್ನು ಹೊರತುಪಡಿಸಿ 223 ಕ್ಷೇತ್ರಗಳ ಟಿಕೆಟ್ ಫೈನಲೈಸ್ ಆದಂತಾಗಿದೆ. ಹಾಗೆ ಅಂತಿಮ ಪಟ್ಟಿಯಲ್ಲಿ ಬದಲಾವಣೆಗಳನ್ನು ಆಗಿರೋದನ್ನು ನಾವು ಕೂಡ ಇಲ್ಲಿ ಗಮನಿಸಬಹುದಾಗಿದೆ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಎಂ ಆರ್ ಸೀತಾರಾಮ್ ಅವರ ಹೆಸರು ಮೊದಲಿಗೆ ಫೈನಲೈಸ್ ಆಗಿತ್ತು. ಆ ನಂತರದಲ್ಲಿ ಬಹಳ ಸ್ವಲ್ಪ ಸೀತಾರಾಮ್ ಅವರು ಕೂಡ ಏನು ಅಂಥ ಇಂಟ್ರೆಸ್ಟ್ ಇದ್ದಂತನೂ ಕೂಡ ತೋರಿಸಲಿಲ್ಲ. ಜೊತೆಗೆ ಅಲ್ಲಿರುವಂಥ ಮೂಲ ಕಾಂಗ್ರೆಸ್ಸಿಗರು ಕೂಡ ಬೇಡ ಸೀತಾರಾಮ್ ಅವರಿಗೆ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದು ಅನ್ನೋದು ಕೂಡ ಎಲ್ಲ ಸುದ್ದಿಯಾಗಿತ್ತು. ಅಂತಿಮವಾಗಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಕೆಂಗಲ್ ಶ್ರೀಪಾದ ರೇಣು ಅವರು ಸ್ಪರ್ಧಿಸ್ತಾರೆ. ಮತ್ತೊಂದು ಕಡೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ಚಂದ್ರಮೌಳಿ ಅವರ ಬದಲಾಗಿ ಚಂದ್ರಕಲಾ. ತಿಪಟೂರು, ಇಲ್ಲಿ ನಂಜಾಮುರಿ ಅವರಿಗೆ ಟಿಕೆಟ್ ಫೈನಲೈಸ್ ಆಗಿತ್ತು. ಷಡಕ್ಷರಿ ಅವರ ಬೆಂಬಲಿಗರು ಬಹಳ ಗಲಾಟೆ ಮಾಡಿದ್ರು ಷಡಕ್ಷರಿ ಅವರಿಗೆ. ಬಾದಾಮಿ ಕ್ಷೇತ್ರದಿಂದ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರಿಗೆ ಬಿ ಫಾರಂ ಕೊಟ್ಟಿರಲಿಲ್ಲ, ಟಿಕೆಟ್ ಫೈನಲೈಸ್ ಆಗಿತ್ತು. ಆದರೆ ಅವರ ಬದಲಿಗೆ ಸಿದ್ದರಾಮಯ್ಯನವರು. ನಾವು ಗಮನಿಸ್ತಾ ಇದೀವಲ್ಲ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಒಂದು ಬಾದಾಮಿ ಕ್ಷೇತ್ರದಿಂದ ಆಲ್ರೆಡಿ ಅಲ್ಲಿ ದೇವರಾಜ್ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಲಾಗಿತ್ತು, ಬಿ ಫಾರಂ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಸಿದ್ದರಾಮಯ್ಯನವರೇ ಅಲ್ಲಿಂದ ಸ್ಪರ್ಧಿಸೋದು ಅನ್ನುವಂಥದ್ದು ಖಚಿತ ಆಗಿತ್ತು ಕೂಡ ನಿನ್ನೆ. ಅಂತೂ ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾ ಹೇಳ್ತಾನೆ, ನಾನು ಚಾಮುಂಡೇಶ್ವರಿಯಿಂದನೇ ಸ್ಪರ್ಧಿಸೋದು ಚಾಮುಂಡೇಶ್ವರಿ ಒಂದರಿಂದಲೇ ಸ್ಪರ್ಧಿಸೋದು ಅಂತ 3 ಸಲ ಹೇಳಿದಂಥ ಸಿದ್ದರಾಮಯ್ಯನವರು ಈಗ ಬಾದಾಮಿಗೆ ಹೋಗೋದು ಪಕ್ಕಾ ಆಗಿದೆ. ನಿನ್ನೆ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಫೈನಲೈಸ್ ಆಗಿತ್ತು, ಇವತ್ತು ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗಿದೆ. ಎನ್ ಎ ಹ್ಯಾರಿಸ್ ಶಾಂತಿನಗರ ಕ್ಷೇತ್ರದಿಂದ, ನಲಪಾಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಜುಗರವನ್ನು ಅನುಭವಿಸಬೇಕಾಯಿತು. ತಂದೆ ಎನ್ ಎ ಹ್ಯಾರಿಸ್ ಮಗನ ಪುಂಡಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷನೇ ಮುಜುಗರವನ್ನು ಅನುಭವಿಸಬೇಕಾಯಿತು. ಗೂಂಡಾ ಮಗ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದಷ್ಟು ಟೀಕೆಗಳು ವ್ಯಕ್ತವಾದವು. ಇನ್ನೂ ಕೂಡ ಅವರು ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ. ಇದೆಲ್ಲದರ ಜೊತೆ ಜೊತೆಗೇ ಎನ್ ಎ ಹ್ಯಾರಿಸ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ರೀತಿಯಲ್ಲೂ ಕೂಡ ಭಾಳಷ್ಟು ಆಕ್ಷೇಪಗಳಿದ್ವು. ಅದೆಲ್ಲವನ್ನು ಹೊರತಾಗಿಯೂ ಕೂಡ ಎನ್ ಎ ಹ್ಯಾರಿಸ್ ಅವರು ಶಾಂತಿನಗರ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಕಾಂಗ್ರೆಸ್ ಟಿಕೆಟ್ ದಕ್ಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ತಿಪಟೂರು ಕೆ ಷಡಕ್ಷರಿ ಅವರ ವಿಚಾರಕ್ಕೆ ಬರೋದ್ರೆ, ನಂಜಾಮುರಿ ಅವರಿಗೆ ಅಲ್ಲಿ ಟಿಕೆಟ್ ಫೈನಲೈಸ್ ಆಗಿತ್ತು. ಕೆ ಷಡಕ್ಷರಿ ಅವರು ಹಾಲಿ ಶಾಸಕ ಸಿಟ್ಟಿಂಗ್ ಎಂ ಎಲ್ ಎ, ಆದರೆ ಇವರ ವಿಚಾರವಾಗಿ ಒಂದಷ್ಟು ಗೊಂದಲಗಳಿದ್ವು. ಕಾರಣ ಅಂತಂದರೆ ಇವರ ವಿಚಾರವಾಗಿ ಅವರು ಮಹಿಳೆ ಮಾಡಿದಂಥ ಆರೋಪ ಆಗಿರ್ಬೋದು, ಇದರಿಂದೆಲ್ಲ ಅವ್ರು ಸ್ವಲ್ಪ ಮುಜುಗರವನ್ನು ಅನುಭವಿಸಬೇಕಾಯಿತು. ಹೀಗಾಗಿ ಷಡಕ್ಷರಿ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಡಿಸೈಡ್ ಆಗಿತ್ತು. ನಂಜಮುರಿ ಅವರಿಗೆ ಟಿಕೆಟ್ ಕೂಡ ಕೊಡಲಾಗಿತ್ತು, ಆದರೆ ಭಾಳ ಗಲಾಟೆ ಎಲ್ಲ ಆದ ನಂತರದಲ್ಲಿ ಮತ್ತೆ ಕೆ ಷಡಕ್ಷರಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಎಂ ಶ್ರೀನಿವಾಸ್ ಪದ್ಮನಾಭ ನಗರ ಕ್ಷೇತ್ರದಿಂದ ಸ್ಪರ್ಧಿಸೋದು ಪಕ್ಕಾ ಆಗಿದೆ.
ಪದ್ಮನಾಭನಗರ ಕ್ಷೇತ್ರದಿಂದ ಬಹಳ ಆಕಾಂಕ್ಷಿಗಳಿದ್ರು. ಎಂ ಶ್ರೀನಿವಾಸ್ ಅಂತಿಮವಾಗಿ ಪಕ್ಕಾ ಆಗಿದೆ. ಇದು ನಾವು ನೋಡ್ತಾ ಇದೀವಲ್ಲ, ಇದು ಕಾಂಗ್ರೆಸ್ ಅಂತಿಮ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಯಾರ್ಯಾರು ಬದಲಾವಣೆ ಆಗಿದೆ ಎನ್ನುವಂಥದ್ದು. ಯಾಕಂತಾನೆ ಮೊದಲಿಗೆ 218 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ ಫೈನಲೈಸ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆಗಳಾಯಿತು, ಅದರಲ್ಲಿ ಒಂದಷ್ಟು ಬದಲಾಯಿಸಬೇಕು ಅಂತಾಯ್ತು. ಮಲ್ಲೇಶ್ವರಂನಲ್ಲಿ ಮೊದಲ ಹಂತದಲ್ಲಿ ಎಂ ಆರ್ ಸೀತಾರಾಮ್ ಅವರಿಗೆ ಟಿಕೆಟ್ ಕೊಡಲಾಯಿತು, ಈಗ ಕೆಂಗಲ್ ಶ್ರೀಪಾದ್ ರೇಣು ಅವರು ಟಿಕೆಟ್ ಗಿಟ್ಟಿಸ್ಕೊಂಡಿದ್ದಾರೆ. ಮಡಿಕೇರಿಯಿಂದ ಚಂದ್ರಮೌಳಿ ಅವರು ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು, ಆ ನಂತರದಲ್ಲಿ ಈಗ ಚಂದ್ರಕಲಾ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇನ್ನು ತಿಪಟೂರು ಕ್ಷೇತ್ರದಿಂದ ನಂಜಾಮುರಿ ಅವರಿಗೆ ಮೊದಲಿಗೆ ಟಿಕೆಟ್ ಘೋಷಣೆ ಮಾಡಲಾಗಿತ್ತು, ಅವರ ಬದಲಿಗೆ ಷಡಕ್ಷರಿ ಅವರಿಗೆ ಟಿಕೆಟ್ ಕೊಡಲಾಗಿದೆ ಸಿಟ್ಟಿಂಗ್ ಎಂ ಎಲ್ ಎ. ಬಾದಾಮಿ ಕ್ಷೇತ್ರದಿಂದ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರ ಬದಲಾಗಿ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಈಗ ಫೈನಲೈಸ್ ಆಗಿದೆ. ಅಲ್ಲಿ ಚಿಮ್ಮನ್ಕಟ್ಟಿ ಅವರು ಇಲ್ಲ ಇಲ್ಲ, ನೀವು ಸಿದ್ದರಾಮಯ್ಯನವ್ರು ಬಂದರೆ ನೀನು ಬಿಟ್ಕೊಡ್ತೀನಿ, ಇಲ್ಲ ಅಂತಂದರೆ ನಾನೇ ಸ್ಪರ್ಧಿಸ್ತೀನಿ ಅಂತ ಅವರು ಸಿಟ್ಟಿಂಗ್ ಎಂ ಎಲ್ ಎ. ಅಲ್ಲಿ ಅವರು ಕೂಡ ಒಂದಷ್ಟು ಗಲಾಟೆ ಮಾಡಿದರು, ಈ ಕಾರಣಕ್ಕಾಗಿ ಅಂತಿಮವಾಗಿ ಅವರು ಬದಲಾಗಿ ದೇವರಾಜ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಲಾಗಿತ್ತು, ಅವರ ಬದಲಾಗಿ ಈಗ ಮತ್ತೆ ಸಿಎಂ ಟಿಕೆಟ್ ಪಡೆದುಕೊಂಡಿದ್ದಾರೆ. ಇದು ಕೆಂಗಲ್ ಶ್ರೀಪಾದ ರೇಣು ಅವರು ಮಲ್ಲೇಶ್ವರಂನಿಂದ ಸ್ಪರ್ಧಿಸ್ತಾರೆ. ಮತ್ತೊಂದು ಕಡೆ ಚಂದ್ರಕಲಾ ಅವರು ಚಂದ್ರಮೌಳಿ ಬದಲಾಗಿ ಚಂದ್ರಕಲಾ ಮಡಿಕೇರಿಯಿಂದ ಸ್ಪರ್ಧಿಸ್ತಾರೆ. ಚಂದ್ರಮೌಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲು ಹೇಳಿದಾಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗಲಾಟೆ ಆಗಿತ್ತಲ್ಲ, ಅಂದರೆ ಅವ್ರ ವಿರುದ್ಧವಾಗಿ ಒಂದಷ್ಟು ಆರೋಪ ಇತ್ತಲ್ಲ, ಈಗ ಅದು ಆ ಮುಜುಗುರನೇ ಬೇಡ ಅಂತೇಳಿ ಟಿಕೆಟ್ ಬದಲಾಯಿಸಲಾಗಿದೆ. ಮತ್ತೊಂದು ಕಡೆ ಎಚ್ ಪಿ ರಾಜೇಶ್ ಅವರು ಸಿಟ್ಟಿಂಗ್ ಎಂ ಎಲ್ ಎ ಜಗಳೂರು ವಿಧಾನಸಭಾ ಕ್ಷೇತ್ರ, ಇವರು ಕೂಡ ಬಹಳ ಆಕಾಂಕ್ಷಿ ಆಗಿದ್ದರೂ ಕೂಡ ಇವರಿಗೆ ಮಣೆ ಹಾಕಿರಲಿಲ್ಲ. ಇವರು ಬದಲಾಗಿ ಟಿಕೆಟನ್ನು ಬೇರೆಯವರಿಗೆ ಕೊಟ್ಟು ಅದರಲ್ಲಿ ಅವರ ನಂತರದಲ್ಲಿ ಅವರು ಕಣ್ಣೀರು ಹಾಕಿ ಹಾಸ್ಪಿಟಲೈಸ್ ಆಗೋ ತನಕನೂ ಕೂಡ ಆಗೋಯಿತು ಒಂದಷ್ಟು ಬೆಳವಣಿಗೆಗಳು. ಈಗ ಅಂತಿಮವಾಗಿ ಎಚ್ ಬಿ ರಾಜೇಶ್ ಅವರೇ ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಯಚೂರು ಕ್ಷೇತ್ರದಿಂದ ಸೈಯದ್ ಯಾಸೀನ್ ಅವರಿಗೆ ಕೊಡ್ತಾರೋ ಇಲ್ವಾ ಅನ್ನುವಂಥದ್ದೆಲ್ಲವೂ ಕೂಡ ಒಂದಷ್ಟು ಗೊಂದಲ ಇತ್ತು. ಅವ್ರ ಹೆಸರು ಬಹುತೇಕ ಫೈನಲೈಸ್ ಆಗಿದ್ರೂ ಕೂಡ ಮತ್ತೊಂದಷ್ಟು ಜನ ಆಕಾಂಕ್ಷಿಗಳಿದ್ರು, ಈ ಕಾರಣಕ್ಕಾಗಿ ರಾಯಚೂರು ಕ್ಷೇತ್ರದಿಂದ ಯಾರಿಗೂ ಕೂಡ ಟಿಕೆಟ್ ಘೋಷಣೆ ಮಾಡದೆ ಅಲ್ಲಿ ಹೋಲ್ಡಲ್ಲಿ ಇಡಲಾಗಿತ್ತು. ಇದೀಗ ಸೈಯದ್ ಯಾಸೀನ್ ಅವರಿಗೇನೆ ಮತ್ತೆ ಟಿಕೆಟ್ ಕೊಡಲಾಗಿದೆ. ಇನ್ನು ಸಿಂದಗಿಯಿಂದ ಮಲ್ಲಣ್ಣ ನಿಂಗಣ್ಣ ಸಾಲಿ ಅವರಿಗೆ ಟಿಕೆಟನ್ನು ಕೊಡುವ ಮುಖಾಂತರವಾಗಿ ಈ ಬಾರಿ ಅವರು ಕಾಂಗ್ರೆಸ್ ಹುರಿಯಾಳು. ಮತ್ತೊಂದು ಕಡೆ ನಾಗಠಾಣದಿಂದನೂ ಕೂಡ ಈ ಟಿಕೆಟ್ ಫೈನಲೈಸ್ ಆಗಿರಲಿಲ್ಲ ಯಾರಿಗೆ ಅಂತೇಳಿ, ಅದು ಕೂಡ ಈಗ ಫೈನಲೈಸ್ ಆಗಿದೆ. ಅಲ್ಲೂ ಕೂಡ ಭಾಳಷ್ಟು ಮಂದಿ ಆಕಾಂಕ್ಷಿಗಳಿದ್ರು. ವಿಠಲ್ ಕಟಕದೊಂಡ ಇವರು ಭಾಳ ಟಿಕೆಟ್ ಆಕಾಂಕ್ಷಿಯಾಗಿ ಒಂದು ರೀತಿ ಬಂಡಾಯ ಹೇಳುವಂಥ ರೀತಿಯಲ್ಲೂ ಕೂಡ ವರ್ತಿಸಿದ್ದನ್ನು ಗಮನಿಸ್ತಾ ಇದ್ವಿ. ಅಂತಿಮವಾಗಿ ವಿಠಲ್ ಕಟಕದೊಂಡ ಅವರಿಗೇ ಟಿಕೆಟ್ ಫೈನಲೈಸ್ ಆಗಿದೆ. ಕಿತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಅವರು ಕೂಡ ಸಿಟ್ಟಿಂಗ್ ಎಂ ಎಲ್ ಎ ಡಿ ಬಿ ಇನಾಮದಾರ್, ಆದರೆ ಅವರಿಗೆ ಕೊಡೋದೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಇತ್ತು. ಡಿ ಬಿ ಇನಾಮದಾರ್ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದರು. ಅವರ ಬದಲಾಗಿ ಅವರ ಕುಟುಂಬಸ್ಥರಿಗೆ ಮತ್ತೊಬ್ಬರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಫೈನಲೈಸ್ ಆಯಿತು. ಅಂದರೆ ಇವರ ಆಪೋಸ್ ಇದ್ದರೂ ಕೂಡ, ಇವರ ವಿರೋಧ ಇದ್ದರೂ ಕೂಡ. ಸೊ ಹೀಗಾಗಿ ಭಾಳ ಕುತೂಹಲ ಕೇಳಿಸಿತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅಂತಿಮವಾಗಿ ಡಿ ಬಿ ಇನಾಮದಾರೇ ಪಡ್ಕೊಂಡಿದ್ದಾರೆ. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಮೋದ್, ಅಂತೂ ಫೈನಲ್ ಲಿಸ್ಟ್ ಇವತ್ತು ಬಿಡುಗಡೆ ಆಗಿದೆ ಕಾಂಗ್ರೆಸ್ಸಿಂದು, ಒಂದು ಸ್ಪಷ್ಟ ಆಗುತ್ತೆ ಎಲ್ಲೆಲ್ಲಿ ಪ್ರತಿಭಟನೆಗಳಾಯಿತು, ಎಲ್ಲೆಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಯಿತು, ಮೊದಲ ಪಟ್ಟಿಯಲ್ಲಿದ್ದಂಥ ಆಕಾಂಕ್ಷಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲೆಲ್ಲ ಸ್ವಲ್ಪ ಬದಲಾವಣೆ ಮಾಡಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಪ್ರಮೋದ್? ಅಂತೂ ಅಂಥ ಪ್ರತಿಭಟನೆಗಳಿಗೆಲ್ಲ ಬಗ್ದಂಗೆ ಕಂಡು ಬರ್ತಾ ಇದೆ ಇಲ್ಲಿ. ಪ್ರಮೋದ್, ಓಕೆ, ಏನು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೆ ನಮ್ಮ ಪ್ರತಿನಿಧಿ ಪ್ರಮೋದ್ ಅವರನ್ನು ಸಂಪರ್ಕ ಮಾಡೋಣ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಇಲ್ಲೆಲ್ಲ ಈ ಲಿಸ್ಟಲ್ಲಿ ಗಮನಿಸ್ತಾ ಇದ್ದೀವಲ್ಲ ನಾವು. ಪ್ರಮೋದ್ ನಮ್ಮ ಪ್ರತಿನಿಧಿ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಪ್ರಮೋದ್? ಪ್ರಮೋದ್, ಈ ಲಿಸ್ಟ್ ನೋಡ್ತಾ ಹೋದರೆ ಈ ಹಿಂದೆ ಒಂದಷ್ಟು ಗಲಾಟೆಗಳೇನಾಯಿತು ಅಥವಾ ಭಾಳ ವಿರೋಧ ಏನು ವ್ಯಕ್ತ ಆಯಿತು ಅಂಥ ವಿರೋಧಗಳಿಗೆಲ್ಲದಕ್ಕೂ ಕೂಡ ಮಣಿದಂತೆ ಕಂಡು ಬರ್ತಾ ಇದೆ. ಜೊತೆಗೆ ಎನ್ ಎ ಹ್ಯಾರಿಸ್ ಅವ್ರಿಗೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದು ನೋಡೋದಾದರೆ ಇಂಥವ್ರಿಗೆ ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಇತ್ತು. ಅಳೆದು ತೂಗಿ ಏನು ವಿರೋಧ ಮೊದಲ ಹಂತದಲ್ಲಿ ವ್ಯಕ್ತ ಆಗಬಾರ್ದು ಅಂತ ಕಾದು ನಂತರದಲ್ಲಿ ಬಿಡುಗಡೆ ಮಾಡ್ದಂಗಿದೆ ಅವ್ರ ಹೆಸರು ಅಲ್ವಾ ಪ್ರಮೋದ್? ಖಂಡಿತ, ಶಾಂತಿನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಾಟಜಿಕ್ ಆಗಿ ಕಾಂಗ್ರೆಸ್ ಮೂವ್ ಆಗಿದೆ. ಅಂದ್ರೆ ಮೊದಲೆಲ್ಲ ಒಂದ್ ಕಡೆ ತೀರ್ಮಾನ ಆಗಿತ್ತು, ಅದರ ಮೊದಲ ಲೀಸ್ಟ್ ಅಲ್ಲಿ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ವಿರೋಧ ವ್ಯಕ್ತ ಆಗ್ಬೋದು. ಅದರಲ್ಲೂ ಬಿಜೆಪಿ ಅವರು ಶಾಂತಿನಗರ ವಿಚಾರವಾಗಿ, ಹರೀಶ್ ಅವರ ಪುತ್ರನ ವಿಚಾರವಾಗಿ ಇಡೀ ಬೆಂಗಳೂರಿನಲ್ಲಿ ರಕ್ಷಾ ಯಾತ್ರೆ ಮಾಡಿದ್ರಲ್ಲಿ ಒಂದು ದೊಡ್ಡ ಯಾತ್ರೆಯನ್ನ ಮಾಡಿದ್ರು. ಹೀಗಾಗಿ ಇಮೇಜ್ ಅನ್ನ, ಕಾಂಗ್ರೆಸ್ ಪಕ್ಷದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ ಬಿಜೆಪಿ ಕೂಡ ದೊಡ್ಡ ಕ್ಯಾಂಪೇನ್ ಅನ್ನ ಕೂಡ ಮಾಡಿತ್ತು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರದೇ ಆದಂತಹ ಹೋರಾಟವನ್ನು ರೂಪಿಸಿಕೊಂಡಿತ್ತು. ಹಾಗಾಗಿ ಫಸ್ಟ್ ಲಿಸ್ಟ್ ಅಲ್ಲಿ ಏನಾದ್ರೂ ಒಂದ್ ವೇಳೆ ಅನೌನ್ಸ್ ಮಾಡಿದ್ರೆ ಶಾಂತಿನಗರದ್ದು ಅದು ತುಂಬಾ ಸಮಸ್ಯೆ ಆಗುವಂತಹ ಸಾಧ್ಯತೆ ಇತ್ತು. ಹೀಗಾಗಿ ಸ್ಟ್ರಾಟಜಿಕ್ ಆಗಿ ಮೂವ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟವಾದಂತ ಅಂದ್ರೆ ಕೊನೆ ಕ್ಷಣದಲ್ಲಿ ಅವ್ರ ಹೆಸರನ್ನ ರಿಲೀಸ್ ಮಾಡೋ ಮೂಲಕ ಒಂದು ಸ್ಟ್ರಾಟಜಿಕ್ ಆಗಿ ಮೂವ್ ಮಾಡಿದೆ. ಇದನ್ನ ಹೊರತಾಗಿ ಬೇರೆ ನೋಡೋದಾದ್ರೆ ಅಂದ್ರೆ ಮಲ್ಲೇಶ್ವರಂ ಮತ್ತೆ ಇನ್ನಿತರ ಕ್ಷೇತ್ರಗಳನ್ನ ನೋಡಿದ್ರೆ ಪದ್ಮನಾಭ ನಗರ ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ ಅಂದ್ರೆ
ಹೇಳಬೇಕಾಗತ್ತೆ ಮಲ್ತೇಶ್. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಗುರಪ್ಪ ನಾಯ್ಡು ಏನಿದ್ದಾರೆ ಬಿ ಫಾರ್ಮ್ ಅವ್ರಿಗೂ ಕೂಡ ತಗೊಂಡು ಅವರು ನಾಮಪತ್ರವನ್ನು ಕೂಡ ಸಲ್ಲಿಸಿಬಿಟ್ಟಿದ್ದಾರೆ. ಎರಡು ದಿನಗಳ ಹಿಂದೆ ಗುರಪ್ಪ ನಾಯ್ಡು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪದ್ಮನಾಭನ ಅವರಿಗೆ ನಾಮಪತ್ರ ಕೂಡ ಸಲ್ಲಿಕೆ ಆಗಿದೆ. ಈಗ ಕೊನೆ ಕ್ಷಣದಲ್ಲಿ ಎಂ ಶ್ರೀನಿವಾಸ್ ಅವರ ಹೆಸರನ್ನ ಮತ್ತೆ ಬದಲಾಯಿಸಲಾಗಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಪದ್ಮನಾಭನಗರದ ಅನೇಕ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಜೊತೆಗೆ ಗುರಪ್ಪ ನಾಯ್ಡು ಹಾಕಿದ್ರೆ ಅಶೋಕ್ಗೆ ತುಂಬಾ ಈಸಿ ಆಗತ್ತೆ ಅಂತ. ಆದ್ರೆ ಎಂ ಶ್ರೀನಿವಾಸ್ ವಿರುದ್ಧ ಒಂದು ಲ್ಯಾಂಡ್ ಸ್ಕ್ಯಾಮ್ ಇದೆ ಅನ್ನುವಂತ ಆರೋಪ ಕೂಡ ಇತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೂಡ ಶ್ರೀನಿವಾಸ್ ಅವರು ಸಲ್ಲಿಸಿದ್ದಾರೆ ಸಿಎಂ ಗೆ. ಅದಾದ ಬಳಿಕ ನೀವೇ ಪರಿಶೀಲನೆ ಮಾಡಿ ಅಂತ ಅವ್ರಿಗೆ ಹೇಳಿ ಅದಾದ ಮೂಲಕ ಕೊನೆಗೆ ಅವರಿಗೆ ಟಿಕೆಟ್ ಪಡ್ಕೊಳ್ಳೋದಕ್ಕೆ ಯಶಸ್ವಿ ಆಗಿದ್ದಾರೆ. ಇನ್ನು ಮತ್ತೊಂದು ಕ್ಷೇತ್ರ ಅಂದ್ರೆ ರಾಜೇಶ್ ಅವ್ರದ್ದು, ಜಗಳೂರದು ಮಲ್ತೇಶ್. ಅಲ್ಲಿ ಪುಷ್ಪಾ ಅವರಿಗೆ ಆಲ್ರೆಡಿ ಬಿ ಫಾರ್ಮ್ ತಗೊಳಕ್ ಬಂದ್ಬಿಟ್ಟಿದ್ರು. ಅಲ್ಲೇ ಕೊನೆ ಕ್ಷಣದಲ್ಲಿ ಆ ಒಂದು ಟಿಕೆಟ್ ಅನ್ನ ಕೂಡ ಹೋಲ್ಡ್ ಮಾಡಲಾಯಿತು. ಅಲ್ಲಿ ಶಾರ್ನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿ ಹಿಡಿತಾ ಇರೋ ಹಿನ್ನೆಲೆಯಲ್ಲಿ ಅವರು ಹೇಳಿದವರಿಗೆ ಅಂದ್ರೆ ರಾಜೇಶ್ ಗೆ ಈಗಾಗಲೇ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಸಿಎಂ ಅವರನ್ನ ಭೇಟಿಯಾಗಿದ್ರು, ಜೊತೆ ಪರಮೇಶ್ವರನ್ನ ಭೇಟಿಯಾಗಿ ಅವರಿಗೂ ಕೂಡ ಹೇಳಿದ್ರು ನಾವು ಬ್ಯಾಕಪ್ ಮಾಡ್ತೀವಿ, ಕೆಲ್ಸಕೊಂಡ್ ಬರೋ ಜವಾಬ್ದಾರಿ ನಮ್ದು ಅನ್ನುವಂತ ಮಾತನ್ನ ಕೂಡ ನೀಡಿದ್ರು. ಹೀಗಾಗಿ ರಾಜೇಶ್ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಆಗಿದೆ. ಇನ್ನುಳಿದಂತೆ ಡಿ ಬಿ ಇನಾಮದಾರ್ ಮತ್ತೆ ರಾಯಚೂರಿನ ಕ್ಷೇತ್ರಗಳನ್ನ ಕಿತ್ತೂರು ಮತ್ತೆ ರಾಯಚೂರಿನ ಕ್ಷೇತ್ರಗಳನ್ನ ಹೋಲ್ಡ್ ಮಾಡಲಾಗಿತ್ತು. ಕೊನೆಗೆ ಡಿ ಬಿ ಇನಾಮದಾರ್ಗೆ ಕೊಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಯಾಕೆ ಅನೌನ್ಸ್ ಮಾಡಿದ್ದಾರೆ ಅದು ನಿಜಕ್ಕೂ ಕೂಡ ಒಂದು ಕೂಡ ಪ್ರಶ್ನೆಯನ್ನು. ರಾಯಚೂರಿಗೆ ಸಯ್ಯದ್ ಯಾಸಿನ್ ಈಗಾಗಲೇ ಜಾಫರ್ ಷರೀಫ್ ಅವರ ಅಳಿಯ ಅವರಿಗೆ ನೀಡಲಾಗಿದೆ. ಹೀಗಾಗಿ ಅದರಲ್ಲಿ ಎಲ್ಲೊಂದ್ ಕಡೆ ಹೆಬ್ಬಾಳದಲ್ಲಿ ಕೈ ತಪ್ಪಿದ್ರು ಕೂಡ ಅಲ್ಲಿ ಟಿಕೆಟ್ ಪಡೆಯೋದಕ್ಕೆ ಜಾಫರ್ ಷರೀಫ್ ಯಶಸ್ವಿಯಾಗಿದ್ದಾರೆ. ಇದನ್ನ ಉಳಿದಂತೆ ಮಡಿಕೇರಿ ಮತ್ತೊಂದು ಪ್ರಮುಖವಾಗುತ್ತೆ ಮಲ್ತೇಶ್. ಯಾಕಂದ್ರೆ ಮಡಿಕೇರಿಲಿ ಈಗಾಗಲೇ ಚಂದ್ರಮೌಳಿ ಎಚ್ ಎಸ್ ಚಂದ್ರಮೌಳಿ ಏನಿದ್ರು ಅವರ ಹೆಸರು ಆಲ್ಮೋಸ್ಟ್ ಅನೌನ್ಸ್ ಆಗಿತ್ತು. ಆದ್ರೆ ನೀರವ್ ಮೋದಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಹುಲ್ ಚೌಕ್ಸಿ ಅನ್ನ ಇದ್ದಾರೆ, ಅವರ ಪರವಾಗಿ ಇವರು ವಾದ ಮಾಡಿದ್ದಾರೆ. ಹೀಗಾಗಿ ಮಾರಲಿ ಸರಿ ಹೋಗಲ್ಲ. ಅವರು ಮೊದಲಿಂದಲೂ ಕೂಡ ನೀರವ್ ಮೋದಿಯನ್ನ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡ್ ಬಂದಿತ್ತು. ಅದನ್ನ ಹೊರತುಪಡಿಸಿ ಈಗ ಕೊನೆ ಕ್ಷಣದಲ್ಲಿ ಅವ್ರಿಗೆ ಕೊಟ್ಟರೆ ತಪ್ಪಾಗತ್ತೆ ಅನ್ನುವಂತ ಕಾರಣದಿಂದ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿಲ್ಲ. ಇದನ್ನ ಹೊರತುಪಡಿಸಿದ್ರೆ ಇನ್ನು ಸಿಎಂ ಸಿದ್ದರಾಮಯ್ಯ ದೇವರಾಜ್ ಪಾಟೀಲ್ ಬದಲು ಕೊನೆಗೆ ಅವರೇ ನಿರ್ಧಾರ ಮಾಡಿರುವಂತ ಹಿನ್ನೆಲೆಯಲ್ಲಿ ಬಾದಾಮಿಯಲ್ಲಿ ಅವರು ಕೂಡ ಟಿಕೆಟ್ ಅನ್ನ ಪಡೆದರು. ಓವರಾಲ್ ನೋಡಿದ್ರೆ ಕೊನೆ ಕ್ಷಣದಲ್ಲಿ ಏನು ಒಂದು 6 ಸೀಟ್ಗಳನ್ನ ಇನ್ಫ್ಯಾಕ್ಟ್ 5 ಸೀಟು 1 ಸೀಟ್ಗಾಗಲೇ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಈಗ 5 ಸೀಟನ್ನು ಕೂಡ ಅನೌನ್ಸ್ ಮಾಡೋ ಮೂಲಕ 223 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕೃತವಾಗಿ ಫೈಟ್ ಮಾಡ್ತಾ ಇದೆ ಮಲ್ತೇಶ್. ಪ್ರಮೋದ, ಇನ್ನೊಂದು ಮಲ್ಲೇಶ್ವರಂ ವಿಚಾರಕ್ಕೆ ಸಂಬಂಧಪಟ್ಟ, ಏನು ಮಡಿಕೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಅಲ್ಲಿ ಈಗ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಕೆ ಪಿ ಚಂದ್ರಕಲಾ ಅವರು. ಅದಕ್ಕಿಂತ ಮುನ್ನೂ ಕೂಡ ಅಲ್ಲಿ ಭಾಳಷ್ಟು ಮಂದಿ ಚಂದ್ರಮೌಳಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಾಗ್ತಾ ಇದ್ದಂತೆ ಆಕಾಂಕ್ಷಿಗಳಿದ್ರು. ಜೊತೆಗೆ ಬ್ರಿಜೇಶ್ ಕಳಾಪ್ ಅವರು, ಅವರು ಕೂಡ ತಾನು ಆಕಾಂಕ್ಷಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಸಮಾಧಾನ ಹೊರಹಾಕಿದ್ರು. ಅದನ್ನು ಹೊರತುಪಡಿಸಿದ್ರು ಕೂಡ ಜಗಳೂರು ಆಲ್ಮೋಸ್ಟ್ ಈಗ ಫೈನಲೈಸ್ ಆಗೋಗಿದೆ, ಅವ್ರು ಕಾಂಪ್ರಮೈಸ್ ಆಗಿ ಹೋಗಿದ್ದಾರೆ. ಜೊತೆಗೆ ಡಿ ಬಿ ಇನಾಮದಾರ್, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟಲ್ಲೆಲ್ಲ ಗಲಾಟೆ ಇದೆ. ಸೊ ಈ ಟಿಕೆಟ್ ಫೈನಲೈಸ್ ಆದ ನಂತರನೂ ಒಂದಷ್ಟು ಗಲಾಟೆ ಸಹಜ ಅದಾಗುತ್ತೆ. ಬಟ್ ಇದನ್ನೆಲ್ಲ ಈಗ ಸರಿದಾರಿಗೆ ತರೋದಕ್ಕೆ, ಸಮಾಧಾನ ಮಾಡೋದಕ್ಕೆ ಸಿದ್ಧ ಆಗಿ ಈ ಪಟ್ಟಿ ರಿಲೀಸ್ ಆಗಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ 8-9 ಮಂದಿದ ಅಷ್ಟೇ ಅಲ್ವಾ ಈಗ ರಿಲೀಸ್ ಆಗಿರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದ್ರೆ ಎಲ್ಲ ಸಮಾಧಾನ ಮಾಡೋದಕ್ಕೂ ಕೂಡ ಸಿದ್ಧ ಆಗ್ಬಿಟ್ಟಿದ್ದಾರೆ ಈಗ ಹೈಕಮಾಂಡ್ ಅಂತ ಕಾಣಿಸುತ್ತೆ. ಇದರಲ್ಲಿ ಏನು ಬಹಳ ಗೊಂದಲ ಆಗುವಂತ ಚಾನ್ಸಸ್ ಕಮ್ಮಿ ಅನ್ಸುತ್ತೆ? ಖಂಡಿತ ಅಲ್ಲ, ಈ ಲಿಸ್ಟ್ ಅನ್ನ ನೋಡ್ತಾ ಇದ್ರೆ ಯಾವುದೇ ರೀತಿ ಅಂತ ಅಷ್ಟೊಂದು ಗೊಂದಲ ಆಗುವಂತ ಸಾಧ್ಯತೆ ಇಲ್ಲ. ಒಂದೇ ಒಂದು ಈಗಾಗಲೇ ಗುರಪ್ಪ ನಾಯ್ಡು ಅಸಮಾಧಾನವನ್ನು ಹೊರಹಾಕಿದ್ರು ಕೂಡ ಅವರನ್ನ ಪಕ್ಷ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಿದೆ. ಯಾಕಂದ್ರೆ ಬಿ ಫಾರ್ಮ್ ಸಲ್ಲಿಕೆ ಮಾಡಿ ನಾಮಪತ್ರ ಸಲ್ಲಿಕೆ ಕೂಡ ಆಗಿರ್ಬೋದು. ಬಟ್ ಆದ್ರೆ ಪಾರ್ಟಿ ವಿಚಾರವಾಗಿ ಎಂ ಶ್ರೀನಿವಾಸ್ ಅವರಿಗಿಂತ ಉತ್ತಮವಾದಂತಹ ಕ್ಯಾಂಡಿಡೇಟ್ ಅನ್ನುವಂಥದ್ದು ಈಗಾಗಲೇ ಪಕ್ಷದಲ್ಲಿ ಕೂಡ ಚರ್ಚೆ ಆಗಿರುವಂಥದ್ದು, ಜೊತೆಗೆ ನಾಯಕತ್ವದಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು. ಹೀಗಾಗಿ ಪದ್ಮನಾಭ ನಗರ ಒಂದು ಬಂಡಾಯ ಆಗ್ಬೋದು ಬಿಟ್ರೆ ಅದನ್ನ ಹೊರತಾಗಿ ಯಾವುದೇ ಮಡಿಕೇರಿ ಇರ್ಬೋದು, ಶಾಂತಿನಗರ ಇರ್ಬೋದು, ಕಿತ್ತೂರು ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಇಲ್ಲಿ ಯಾವ ಕ್ಷೇತ್ರದಲ್ಲೂ ಕೂಡ ಅಷ್ಟಾಗಿ ಸಮಸ್ಯೆ ಆಗಲ್ಲ. ಮಲ್ಲೇಶ್ವರಂ ಮತ್ತು ಸ್ವತಃ ಅಭ್ಯರ್ಥಿನೇ ನಮ್ಗೆ ಬೇಡ ಅನ್ನುವಂತ ಮಾತನ್ನ ಅಂದ್ರೆ ಎಂ ಆರ್ ಸೀತಾರಾಮ್ ಅವ್ರು ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂತ ವಿಚಾರ ಹೇಳಿರೋದ್ರಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿದೆ. ಇದನ್ನ ಹೊರತುಪಡಿಸಿದ್ರೆ ಬಾದಾಮಿಲಿ ಆರಂಭದಲ್ಲಿ ಒಂದ್ ಸ್ವಲ್ಪ ಗೊಂದಲ ಇತ್ತು, ಸಿದ್ದರಾಮಯ್ಯ ನಿಲ್ಸೋದರ ಇಲ್ವಾ, ಬೇಕಾ ಬೇಡವಾ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದ್ರೆ ಅಂತಿಮವಾಗಿ ಸಿಎಂ ಬರ್ತಾರೆ ಅಂತ ಹೇಳಿದ ತಕ್ಷಣ ಸ್ವತಃ ದೇವರಾಜ್ ಪಾಟೀಲ್ ಅವರೆಲ್ಲ ನಾನು ಬಿಟ್ಕೊಡ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಕಿತ್ತೂರನ್ನ ಕೊನೆ ಮುಂದೆ ಡಾಕ್ಟರ್ ಬಿ ಇನಾಮದಾರ್ ಏನಿದ್ದಾರೆ ಅವರು ಆಲ್ರೆಡಿ ಸಿಟ್ಟಿಂಗ್ ಎಂ ಎಲ್ ಎ ಅವರು, ಅವರ ಹೆಸರನ್ನ ಕೊನೆ ಕ್ಷಣದವರೆಗೂ ಕೂಡ ಅನೌನ್ಸ್ ಮಾಡಿರಲಿಲ್ಲ. ಇದಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ರು. ಕಿತ್ತೂರಲ್ಲೂ ಕೂಡ ತುಂಬಾ ಗಲಾಟೆಗಳಾಗಿತ್ತು. ಅದೇ ಜಗಳೂರು ಮತ್ತೆ ತಿಪ್ಟೂರು ಸಂಬಂಧಪಟ್ಟಂತೆ ತುಂಬಾ ದೊಡ್ಡ ಗಲಾಟೆ ಆಗಿತ್ತು. ತಿಪ್ಟೂರಲ್ಲಿ ಇದನ್ನು ಜಡಾಕ್ಷರಿ ಬೆಂಬಲಿಗರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು, ಪಕ್ಷ ಬಿಡೋ ಮಾತನ್ನ ಕೂಡ ಆಡಿದ್ರು. ಹೀಗಾಗಿ ಕೊನೆ ಕ್ಷಣದಲ್ಲಿ ಷಡಾಕ್ಷರಿ ಅವರಿಗೆ ಅಂದ್ರೆ ಅವರು ಬಿ ಫಾರ್ಮ್ ವಿತರಣೆ ಸಂದರ್ಭದಲ್ಲಿ ಪರಮೇಶ್ವರನ್ನ ಕೂಡ ಭೇಟಿ ಮಾಡಿದ್ರು ಖಾಸಗಿ ರೆಸಾರ್ಟ್ ನಲ್ಲಿ ಅವರು ಕೇಳಿದ್ದಾರೆ. ಜೊತೆಗೆ ಅವ್ರು ಮಾತಾಡಿದಾಗ ಹಿಂದೆ ನನ್ನ ಬಗ್ಗೆ 15 ದಿನದಲ್ಲಿ ಸಿಎಂ ನಾನೇ ಬರ್ತೀನಿ, ನಿಮ್ಗೆ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇಂದ ನನಗೆ ಟಿಕೆಟ್ ಕೊಡಲ್ಲ ಅಂತಿದ್ದಾರೆ, ಹೀಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿದೆ ಅನ್ನುವಂತ ಮಾತನ್ನ ಷಡಾಕ್ಷರಿ ಅವರು ಮಾಧ್ಯಮದ ಜೊತೆ ಹೇಳಿದ್ರು. ಹೀಗಾಗಿ ಇದೆಲ್ಲ ನೋಡ್ತಾ ಇದ್ರೆ ಯಶಸ್ವಿ ಆಗಿದೆ. ಈಗ ಬೈಎನ್ಆರ್ ಈ ಲಿಸ್ಟ್ ಅಲ್ಲಿ ಎಷ್ಟೊಂದು ಬಂಡಾಯ ಅಥವಾ ನೆಗೆಟಿವ್ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ. ಜೊತೆಗೆ ನಾಮಿನೇಷನ್ 24ನೇ ತಾರೀಕು ಕೊನೆ ದಿನ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಬಂಡಾಯದ
ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ನ ನಂತರ. ಇಂಜಿನಿಯರ್ಗಳು ಅನುಮೋದಿಸಿದ್ದಾರೆ ARS ಪಿಕ್ಸಾನ್ 10,000 PSI ಸ್ಟೀಲ್, ಕೇವಲ ರಿಬಾರ್ ಅಲ್ಲ, ಇದು ಪವರ್ ಬಾಂಡ್ ಸ್ಟೀಲ್ ARS ಪಿಕ್ಸಾನ್. ಶಿಖರ ಮುಟ್ಟು ಲೋಕವನ್ನು ಜಯಿಸಲು ರಾಮರಾಜ್ ಪನೇರ್ಗಳು ರೈಸ್ ಅಪ್. ಫ್ರೂಟಿ ಕುಡಿಯಿರಿ, ಮಜಾ ಮಾಡಿರಿ. ಮನೆ ಒಲೆಯಲ್ಲಿ ಮಾಡಿದ ಅಡುಗೆ ಇನ್ನಷ್ಟು ರುಚಿಯಾಗಿರುತ್ತೆ. ಆಧಾರ್ನಿಂದ ಗ್ಯಾಸ್ ಸಬ್ಸಿಡಿ ಹಣ ಬ್ಯಾಂಕ್ ಖಾತೆಗೆ ಬಂದಾಗ. ಸರ್ ಐಡಿ, ನಿಮ್ಮ ಪಾಸ್ಪೋರ್ಟ್ ಬಂದಿದೆ. ವಿಳಂಬವಿಲ್ಲ, ಜಂಜಾಟವಿಲ್ಲ, ಆಧಾರ್ನಿಂದ ಪಾಸ್ಪೋರ್ಟ್ ಆಗಲು ತಡವೇ ಇಲ್ಲ. ನಿಮ್ಮ ನಾಳೆಯನ್ನು ಉತ್ತಮವಾಗಿಸಲು ಇಂದೇ ವಿಭಿನ್ನ ಸೇವೆಗಳನ್ನು ಆಧಾರ್ ಮೂಲಕ ದೃಢಪಡಿಸಿ. ನನ್ನ ಆಧಾರ್ ನನ್ನ ಗುರುತು. Five favorites starting at just ₹169. KFC 5-in-1 meal box. It's finger licking good. Hey, hurry up. Oi, Chuche. Yaake sappe sappe agidiya? Pepsi tarlilwa? Sometimes first impressions can be misleading. Renault Capture, India's most stylish SUV. Renault, passion for life. ಕೆಟ್ಟ ಗಾಳಿ ಬೀಸ್ತಿದೆ. ಯೋಚನೆ ಬದಲಿಸಿ, ಗಾಳಿ ಬದಲಾಗ್ತಾ ಇರುತ್ತೆ. ಆಂಕರ್ ಫ್ಯಾನ್ಸ್ ಬೈ ಪ್ಯಾನಸೋನಿಕ್, ಹೊಸ ಗಾಳಿ ಹೊಸ ಯೋಚನೆ. ಕಾಂಗ್ರೆಸ್ನಿಂದ ಈಗ ಲಿಸ್ಟ್ ಫೈನಲ್ ಆಗಿದೆ. ಅಲ್ಲಿಗೆ ನಾನು ಮೊದಲು ಹೇಳಿದಾಗ 223 ಕ್ಷೇತ್ರದಿಂದಲೂ ಕೂಡ ಕಾಂಗ್ರೆಸ್ ಹುರಿಯಾಳುಗಳು ಸ್ಪರ್ಧಿಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಇದರ ಜೊತೆ ಜೊತೆಗೇನೆ ನಡೀತಾ ಇದೆ, ಬೆಳವಣಿಗೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಸದ್ಯದಲ್ಲಿ ನಿಮ್ಮ ಮುಂದೆ ಇಡ್ತೇವೆ. ಅದಕ್ಕಿಂತ ಮುನ್ನ ಈಗ ಆಯ್ಕೆ ಆಗಿರುವಂತಹ ಅಭ್ಯರ್ಥಿಗಳ ವಿಚಾರಕ್ಕೆ ಎಲ್ಲೆಲ್ಲಿ ಗೊಂದಲ ಇತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋದಂತಹ ಸಂದರ್ಭ, ಜೊತೆಗೆ ಗೊಂದಲ ಇದ್ದು ಕೂಡ ಅದು ಮತ್ತೇನಾದ್ರೂ ಅಸಮಾಧಾನ ಭುಗಿಲೇಳಬಹುದಾದಂತಹ ಸಂದರ್ಭ ಇದೆಯಾ ಅನ್ನುವಂಥ ನೋಡ್ತಾ ಹೋದ್ರೆ ಬಹುತೇಕ ಎಲ್ಲೂ ಕೂಡ ಇದ್ದಂತೆ ಕಂಡುಬರಲ್ಲ. ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಹೇಳ್ತಾ ಇದ್ರು, ಈಗ ಬದಲಾಗಿರುವಂತಹ ಕ್ಷೇತ್ರಗಳಲ್ಲಿ ಕೂಡ ಪದ್ಮನಾಭನಗರ ಕ್ಷೇತ್ರದಿಂದ ಒಂದು ಏನಾದ್ರೂ ಎಂ ಶ್ರೀನಿವಾಸ್ ಅವರಿಗೆ ಕೊಟ್ಟಿರುವಂತಹ ಕಾರಣದಿಂದಾಗಿ ಮುಂಚೆ ಟಿಕೆಟ್ ಪಡೆದಿದ್ದಂತಹ ಗುರಪ್ಪನಾಯ್ಡು ಅವರು ಸ್ವಲ್ಪ ಗಲಾಟೆ ಮಾಡಬಹುದಾಗಿರುವಂತಹ ಸಾಧ್ಯತೆ ಇರುತ್ತೆ. ಅದು ಬಿಟ್ಟು ಮತ್ತೇನು ಅಲ್ಲಿ ಸಮಸ್ಯೆ ಆಗೋದಕ್ಕೆ ಚಾನ್ಸಸ್ ಕಮ್ಮಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಎಂ ಶ್ರೀನಿವಾಸ್ ಅವರು. ಏನಾದರೂ ಅಪೋನೆಂಟಿಂದ ಅಥವಾ ತನ್ನ ಮತ್ತೊಬ್ಬ ಅಭ್ಯರ್ಥಿ ಏನಿದ್ರು ಅಂದರೆ ಪಕ್ಷದ ಆಸ್ಪಿರೆಂಟ್ ಅವರಿಂದ ಏನಾದರೂ ಗಲಾಟೆ ಆದರೆ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ವಿಚಾರ ಅಂತ ಅಂದರೆ ಇಲ್ಲಿ ರಾಯಚೂರು ವಿಧಾನಸಭಾ ಕ್ಷೇತ್ರದಿಂದ ಸೈಯದ್ ಯಾಸೀನ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಅಲ್ಲಿ ಜಾಫರ್ ಶರೀಫಿಗೆ ಒಂದು ಸ್ವಲ್ಪ ಸಿಟ್ಟಿತ್ತು, ತನ್ನ ಮಗನಿಗೆ ಮೊಮ್ಮಗನಿಗೆ ಹೆಬ್ಬಾಳ ಕ್ಷೇತ್ರದಿಂದ ಈ ಬಾರಿ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಕಳೆದ ಬಾರಿ ಬೈ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಅವರ ಮಗನ ಮೊಮ್ಮಗನ ಕಣಕ್ಕೆ ಇಳಿಸಲಾಗಿತ್ತು. ಆದರೆ ಅವರು ಸೋಲನ್ನಪ್ಪಿದ್ರು ಎ ನಾರಾಯಣ ಸ್ವಾಮಿ ಅವರ ವಿರುದ್ಧವಾಗಿ. ಹೀಗಾಗಿ ಈ ಬಾರಿನೂ ಕೂಡ ಅವರು ಮತ್ತೆ ಟಿಕೆಟನ್ನು ಕೇಳಿದರು, ಆದರೆ ಕೊಡಲಿಲ್ಲ ಟಿಕೆಟ್. ಆದರೆ ಅಲ್ಲಿ ಅಳಿಯನಿಗೆ ಕೊಡೋ ಮುಖಾಂತರವಾಗಿ, ಸೈಯದ್ ಯಾಸೀನ್ ಅವರಿಗೆ ಕೊಡೋ ಮುಖಾಂತರವಾಗಿ ಸ್ವಲ್ಪ ಜಾಫರ್ ಶರೀಫ್ ಅವರು ಕೂಡ ಏನು ಸಮಸ್ಯೆ ಇಲ್ಲ. ಮತ್ತೊಂದು ಕಡೆ ಇನ್ನು ಕಿತ್ತೂರು ವಿಧಾನಸಭಾ ಕ್ಷೇತ್ರದಿಂದ DB ಇನಾಮದಾರ್ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂಥ ರೀತಿಯಲ್ಲಿ ಭಾಳಷ್ಟು ಬೆಳವಣಿಗೆ ಇತ್ತು. ಅವರ ಅಳಿಯನಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಅವರು ಕೂಡ ಭಾಳ ಪ್ರಬಲವಾದಂಥ ಆಸ್ಪಿರೆಂಟ್ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಿತ್ತು. ಅದೆಲ್ಲವನ್ನು ಮೀರಿ ಅಂತಿಮವಾಗಿ DB ಇನಾಮದಾರ್ ಅವರಿಗೇ ಟಿಕೆಟ್ ಕೊಡಲಾಗಿದೆ. ಇನ್ನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಂಗಲ್ ಶ್ರೀಪಾದ ರೇಣು ಅವರಿಗೆ ಟಿಕೆಟ್ ಕೊಡಲಾಗಿದೆ. ಅಲ್ಲಿ ಸೀತಾರಾಮ್ ಅವರು ಕೊಡಲಾಗಿತ್ತು ಸೀತಾರಾಮ್ ಅವರಿಗೆ. ಆದರೆ ನಾನು ಮೊದಲು ಹೇಳಿದಾಗೆ ಅವರಿಗೆ ಏನಂತ ಇಂಟ್ರೆಸ್ಟ್ ಇದ್ದಂತನೂ ಕೂಡ ಇರಲಿಲ್ಲ. MR ಸೀತಾರಾಮ್ ಅವರೇ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟು ಸ್ವಲ್ಪ ಹಿಂದೇಟು ಹಾಕಿದಂಥ ರೀತಿಯಲ್ಲೂ ಕೂಡ ಕಂಡುಬರ್ತಾ ಇತ್ತು. ಹೀಗಾಗಿ ಅಂತಿಮವಾಗಿ ಟಿಕೆಟಲ್ಲಿ ಬದಲಾಗಿದೆ. ಇನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ನಾವು ನೋಡಿದ್ರೆ KP ಚಂದ್ರಕಲಾ ಅವರಿಗೆ ಟಿಕೆಟ್ ಕೊಟ್ಟಿರೋದು ಸ್ವಲ್ಪ ಅಸಮಾಧಾನ ಅಲ್ಲಿ ಇರೋದಕ್ಕೂ ಕೂಡ ಚಾನ್ಸಸ್ ಇದೆ. ಚಂದ್ರಮೌಳಿ ಅವರಿಗೆ ಮೊದಲಿಗೆ ಟಿಕೆಟ್ ಕೊಡಲಾಯಿತು, ಜೊತೆಗೆ ಬ್ರಿಜೇಶ್ ಕಳಪ ಅವರು ಕೂಡ ಆಸ್ಪಿರೆಂಟ್ ಇದ್ದರು. ಹಾಗೆ ಅಲ್ಲಿನ ಕೆಲ ಲೋಕಲ್ ಲೀಡರ್ಸ್ಗಳು ಕೂಡ
ಆಸ್ಪಿರೆಂಟ್ ಇದ್ರು, ಆದರೆ ಈಗ ಅಂತಿಮವಾಗಿ ಚಂದ್ರಕಲಾ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಮಡಿಕೇರಿಯಿಂದ ಕೆಲವರು ಎಷ್ಟರ ಮಟ್ಟಿಗೆ ಅಂತ ಅಂದರೆ KPCC ವಿರುದ್ಧವಾಗಿ ಬಹಿರಂಗವಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇ ಇದೆ. ನಾಪೊಳ್ಳು ಮುತ್ತಪ್ಪ ಸೇರಿದಂತೆ ಅವರ ಸಹೋದರ ಎಲ್ಲ ಕೂಡ. ಸೊ ಈಗ ಅವರನ್ನು ಹೊರತುಪಡಿಸಿ ಈಗ ಚಂದ್ರಕಲಾ ಅವರಿಗೆ ಕೊಟ್ಟಿರೋದು ಏನಾಗುತ್ತೆ ನೋಡಬೇಕು. ಏನೋ ಜಗಳೂರು ವಿಚಾರಕ್ಕೆ ಬರೋದಾದರೆ HP ರಾಜೇಶ್ ಅವರಂತೂ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಜಗಳೂರು ರಾಜೇಶ್ ಅವರ ಬದಲಿಗೆ ಮೊದಲಿಗೆ ಪುಷ್ಪಾ ಅವರಿಗೆ ಟಿಕೆಟ್ ಕೊಡಲಾಗಿತ್ತು. ಪುಷ್ಪಾ ಅವರು B ಫಾರಂ ಪಡೆದುಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಹೋಲ್ಡ್ ಮಾಡಲಾಯಿತು. ನಂತರ ಪಾಪ ಕಣ್ಣೀರು ಹಾಕ್ಬಿಟ್ರು. CM ಕೂಡ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಮಾಧಾನ ಆಗಿಲ್ಲ ಅನ್ನೋದೆಲ್ಲ ವಿಚಾರ ಗೊತ್ತಾಗಿತ್ತು. ಹಾಸ್ಪಿಟಲೈಸ್ ಆದರು ಪಾಪ. ಅವರನ್ನು ಹೊರತುಪಡಿಸಿ ಜಗಳೂರನ್ನ TV9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.